ಜೈ ಶ್ರೀಮನ್ನಾರಾಯಣ. ನಾನು ಹೇಳುವ ವಿಶ್ಲೇಷಣೆ ರಾಮಾನುಜದಾಸ ಶ್ರೀಮಾನ್ ಗಟ್ಟು ವೇಣುಗೋಪಾಲ ಸ್ವಾಮಿಯವರ ರಚನೆಯಾಗಿದೆ. ನಾಲ್ಕನೇ ಅಧ್ಯಾಯ, ಜ್ಞಾನಯೋಗ, 36ನೇ ಶ್ಲೋಕ. ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಓಂ. ಗೀತಾಚಾರ್ಯ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನೊಂದಿಗೆ ನಮ್ಮೆಲ್ಲರಿಗೂ ಜ್ಞಾನಯೋಗವನ್ನು ಕಲಿಸುತ್ತಿದ್ದಾನೆ. ಪರಮಾತ್ಮ ಹೇಳುತ್ತಿದ್ದಾನೆ, ಅರ್ಜುನ, ಪಾಪಗಳ ಸಾಗರವನ್ನು ದಾಟಲು ಆತ್ಮಜ್ಞಾನದ ದೋಣಿ ಬೇಕು. ಆ ಪಾಪಗಳು ತುಂಬ ತೀವ್ರವಾಗಿರಬಹುದು ಮತ್ತು ಅತ್ಯಂತ ಘೋರವಾಗಿರಬಹುದು. ಆದರೆ ಈ ಆತ್ಮಜ್ಞಾನದ ದೋಣಿ ಖಂಡಿತವಾಗಿಯೂ ಪಾಪಗಳ ಸಾಗರವನ್ನು ದಾಟಲು ನಿನಗೆ ಸಹಾಯ ಮಾಡುತ್ತದೆ. ಆತ್ಮಜ್ಞಾನ ಎಂದರೆ ನಾನು ನನ್ನ ದೇಹಕ್ಕಿಂತ ಭಿನ್ನ ಎಂಬ ಜ್ಞಾನವನ್ನು ಹೊಂದಿರುವುದು, ಪರಮಾತ್ಮ ನನ್ನಲ್ಲಿ ನೆಲೆಸಿದ್ದಾನೆ ಮತ್ತು ಪರಮಾತ್ಮ ಎಲ್ಲ ಆತ್ಮಗಳಲ್ಲಿ ನೆಲೆಸಿದ್ದಾನೆ ಎಂಬ ಜ್ಞಾನವಿರುವುದು. ಒಟ್ಟಾರೆಯಾಗಿ ಇದನ್ನು ಬ್ರಹ್ಮಾತ್ಮಕ ಭಾವನೆ ಅಥವಾ ಆತ್ಮಜ್ಞಾನ ಎಂದು ಕರೆಯಲಾಗುತ್ತದೆ. ಈ ಜ್ಞಾನವನ್ನು ಸಂಪೂರ್ಣವಾಗಿ ಬೆಳೆಸಿದರೆ ಆಗ ನಾವು ಪಾಪಗಳ ಸಾಗರವನ್ನು ಸುಲಭವಾಗಿ ದಾಟಬಹುದು. ಹೀಗೆ ಶ್ರೀಕೃಷ್ಣ ಪರಮಾತ್ಮ ನಮಗೆ ಪಾಪಗಳ ಸಾಗರವನ್ನು ದಾಟಲು ಆತ್ಮಜ್ಞಾನದ ಶಕ್ತಿಯುತ ದೋಣಿಯನ್ನು ದಯಪಾಲಿಸುತ್ತಿದ್ದಾನೆ. ಆತ್ಮಜ್ಞಾನದ ದೋಣಿಯನ್ನು ಸಾಧಿಸಲು ಅಥವಾ ಪಡೆಯಲು ಪ್ರಯತ್ನಿಸುತ್ತಿರುವಾಗ ನಾವೆಲ್ಲರೂ ಪರಮಾತ್ಮನ ಮಾತುಗಳನ್ನು ಹಾಗೆಯೇ ಪುನರಾವರ್ತಿಸೋಣ. ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಗೀತೆಯ ಸತ್ವ ಮತ್ತು 8 ಭಾಷೆಗಳು. ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿರುವ ಶ್ರೀಮದ್ ಭಗವದ್ಗೀತೆಯ ಪೂರ್ಣ ಸತ್ವ. ಅಧ್ಯಾಯ 18, 65-70 ಶ್ಲೋಕಗಳಲ್ಲಿ 8 ಕಾರ್ಯಗಳನ್ನು ಮಾಡಬೇಕಾಗಿದೆ. ಶ್ರೀಕೃಷ್ಣ ಹೇಳುತ್ತಾನೆ, ಈ 8 ಕಾರ್ಯಗಳನ್ನು ಯಾರು ಅನುಸರಿಸುತ್ತಾರೋ ಅವರನ್ನು ನಾನು ಪ್ರೀತಿಸುತ್ತೇನೆ. ನಾನು ಆ ಭಕ್ತರನ್ನು ಎಲ್ಲ ವಿಧದ ಮಾರ್ಗಗಳಲ್ಲೂ ಸಂರಕ್ಷಿಸುತ್ತೇನೆ. ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿದ ಭಗವದ್ಗೀತೆಯನ್ನು ಪೂರ್ಣ ಕೇಳಿಸಿಕೊಂಡ ನಂತರ ಅರ್ಜುನ ಹೇಳುತ್ತಾನೆ, ಕರಿಷ್ಯೇ ವಚನಂ ತವ. ಇದರ ಅರ್ಥ, ಕೃಷ್ಣ, ನಾನು ನೀನು ಹೇಳುವ ರೀತಿಯೇ ಮಾಡುವೆ. ಇದೇ ಕಾರಣದಿಂದ ಶ್ರೀಕೃಷ್ಣ ಅರ್ಜುನನಿಗೆ ಎಲ್ಲ ವಿಧದ ಯಶಸ್ಸು ಮತ್ತು ವಿಜಯಗಳನ್ನು ಪ್ರದಾನ ಮಾಡಿದ. ನಾವು ಈ 8 ಕರ್ಮಗಳನ್ನು ಮಾಡುತ್ತೇವೆ ಎಂದು ಪರಮಾತ್ಮನಿಗೆ ನಮ್ಮ ಪ್ರತಿಜ್ಞೆಯನ್ನು ಮಾಡೋಣ. ಶ್ರೀಕೃಷ್ಣ ಪರಮಾತ್ಮನಿಗೆ ವಚನ ಕೊಡುವುದಕ್ಕಿಂತ ಯಾವ ಪೂಜೆ, ತಪಸ್ಸು ಅಥವಾ ಯಜ್ಞ ದೊಡ್ಡದಿಲ್ಲ. ನಾವು ಮಾಡಬೇಕಾಗಿರುವ ಈ 8 ಪ್ರತಿಜ್ಞೆಗಳನ್ನು ನಾನು ಹೇಳುವೆ. ನೀವೆಲ್ಲರೂ ದಯವಿಟ್ಟು ಮನಸ್ಸು ಮತ್ತು ಹೃದಯದಿಂದ ಯೋಚಿಸಿ. ಈ ರೀತಿ ಶ್ರೀಕೃಷ್ಣನಿಗೆ ವಚನ ಕೊಡುವುದರಿಂದ ನಾವೆಲ್ಲರೂ ಸಂತೋಷದಿಂದ ಪ್ರಕಾಶಿಸುತ್ತಿರುವ ಶ್ರೀಕೃಷ್ಣನ ಮುಖವನ್ನು ದೃಶ್ಯೀಕರಿಸೋಣ ಮತ್ತು ಆನಂದವನ್ನು ಅನುಭವಿಸೋಣ. ಜೈ ಶ್ರೀಮನ್ನಾರಾಯಣ. ಇವುಗಳೇ ನಮ್ಮ 8 ಪ್ರತಿಜ್ಞೆಗಳು. ನಮ್ಮ ಮೊದಲನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನೀನು ಸೂಚಿಸಿರುವ ಹಾಗೆ ನಾನು ಸದಾ ನಿನ್ನ ಧ್ಯಾನ ಮತ್ತು ಚಿಂತನೆ ಮಾಡುವೆ.
ನಮ್ಮ ಎರಡನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನೀನು ಸಲಹೆ ನೀಡಿರುವ ಹಾಗೆ ನಾನು ಸದಾ ನಿನ್ನ ಭಕ್ತನಾಗಿರುವೆ. ನಮ್ಮ ಮೂರನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನಾನು ನನ್ನ ಎಲ್ಲ ಕರ್ಮಗಳನ್ನು ನಿನ್ನ ಸೇವೆ ಮತ್ತು ನಿನ್ನ ಸಂತುಷ್ಟಿಗಾಗಿ ಮಾಡುವೆ. ನಮ್ಮ ನಾಲ್ಕನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ಅನುಸರಿಸಲು ನೀನು ಹೇಳಿರುವ ಹಾಗೆ ನಾನು ನಿನಗೆ ಸೇರಿದವನೆಂದು ಶ್ರೇಷ್ಠ ನಂಬಿಕೆ ಇದೆ ಮತ್ತು ನಾನು ಸದಾ ಎರಡು ಕೈಗಳನ್ನು ಜೋಡಿಸಿ ನಿನಗೆ ನಮಸ್ಕಾರ ಮಾಡುತ್ತೇನೆ ಮತ್ತು ನಿನ್ನನ್ನು ಪೂಜಿಸುತ್ತೇನೆ. ನಮ್ಮ ಐದನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ. ಮಾಮೇಕಂ ಶರಣಂ ವ್ರಜ 18:66 ನೀನು ಹೇಳಿರುವೆ ನಿನಗೊಬ್ಬನಿಗೇ ಶರಣಾಗಬೇಕು. ಶ್ರೀಮನ್ನಾರಾಯಣ, ನಿನಗೊಬ್ಬನಿಗೇ ಶರಣಾಗುವೆ. ನಮ್ಮ ಆರನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ. ಮಾ ಶುಚಃ 18:66 ನೀನು ನಮಗೆ ಪುನರ್ ಆಶ್ವಾಸನೆ ನೀಡಿದ್ದೀಯ, ದುಃಖಿಸಬೇಡವೆಂದು. ನಾನು ಎಂದಿಗೂ ದುಃಖಿಸುವುದಿಲ್ಲ. ನಮ್ಮ ಏಳನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನೀನು ಶ್ರೀಮದ್ ಭಗವದ್ಗೀತೆಯನ್ನು ನಮಗಾಗಿ ಉಪದೇಶಿಸಿ ಅನುಗ್ರಹಿಸಿ ಮತ್ತು ಆಶೀರ್ವದಿಸಿದ್ದೀಯ. ನಾನು ಕನಿಷ್ಠ ಒಂದು ಶ್ಲೋಕವನ್ನು ದಿನಾ ಪಠಿಸುವೆ ಅಥವಾ ಕೇಳಿಸಿಕೊಳ್ಳುವೆ ಎಂದು ನಾನು ಪ್ರತಿಜ್ಞೆ ಮಾಡುವೆ. ನಮ್ಮ ಎಂಟನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನೀನು ಮನುಷ್ಯ ಸಮುದಾಯಕ್ಕೆ ಗೀತೆ ಉಪದೇಶಿಸಿದೆ. ನಾನು ನಿನ್ನ ಗೀತೆಯ ದೈವವಾಣಿಯನ್ನು ಗೀತೆಯ ಅರಿವಿಲ್ಲದಿರುವ ಭಕ್ತರಿಗೆ ಪ್ರಚಾರ ಮಾಡಲು ಪ್ರಯತ್ನಿಸುವೆ. ಹೇ ಶ್ರೀಮನ್ನಾರಾಯಣ, ನೀನು ಹೇಳುವ ಹಾಗೇ ಮಾಡುವೆ, ನಿನ್ನ ಇಚ್ಛೆಯಂತೇ ನಡೆವೆ, ನಾನು ನಿನಗಾಗಿಯೇ ಶ್ರಮಿಸುವೆ. ಶ್ರೀಮನ್ನಾರಾಯಣನಿಗೆ ದಿನ ಪ್ರತಿದಿನವೂ ನಾವು ನೀನು ಹೇಳಿದ ಹಾಗೆ ಮಾಡುವೆವು ಎಂದು ಮಾತು ಕೊಡುವುದೇ ಶ್ರೇಷ್ಠ ಪೂಜೆ. ನಾವು ನಮ್ಮ ಅಚಲವಾದ ನಂಬಿಕೆಯಿಂದ ಅವನಿಗೆ ನಮ್ಮ ಪ್ರತಿಜ್ಞೆ ಮಾಡೋಣ. ಶ್ರೀಮನ್ನಾರಾಯಣ, ಕರಿಷ್ಯೇ ವಚನಂ ತವ. ಶ್ರೀಮನ್ನಾರಾಯಣ, ನೀನು ನುಡಿದಿರುವ ಹಾಗೇ ನಡೆವೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀಮನ್ನಾರಾಯಣ. ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಓಂ. ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಶ್ರೀಮನ್ನಾರಾಯಣ, ಕರಿಷ್ಯೇ ವಚನಂ ತವ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀಮನ್ನಾರಾಯಣ. ಜೈ ಶ್ರೀಮನ್ನಾರಾಯಣ. ಎಲ್ಲ ಭಕ್ತಾದಿಗಳಿಗೆ ವಿಶೇಷ ವಿನಂತಿ, ನಮ್ಮ ಜೀವನದ ಎಲ್ಲ ವಿಷಯಗಳಲ್ಲಿ ನಮಗೆ ಶೀಘ್ರ ಮತ್ತು ಪರಿಣಾಮಕಾರಿ ಫಲಿತಾಂಶಗಳ ಅಪೇಕ್ಷೆ ಇರುತ್ತದೆ. ಇದನ್ನು ಸಾಧಿಸಲು ನಾವು ದಿನ ಪ್ರತಿದಿನವೂ ಒಂದು ನಿಮಿಷವನ್ನು ನಾರಾಯಣಾಸ್ತ್ರಂ ಓದುವುದರಲ್ಲಿ ಕಳೆಯೋಣ. ನಾರಾಯಣಾಸ್ತ್ರಂ ದೊರೆಯಲು ನಾರಾಯಣಾಸ್ತ್ರಂ ವೆಬ್ಸೈಟ್ಗೆ ಹೋಗಿ. www.narayanaastram.org. ನಿಮ್ಮ ಹೆಸರು ಮತ್ತು ಇಮೇಲ್ಗಳನ್ನು ಪಂಜೀಕರಿಸಿ. ನೀವು ಪಂಜೀಕರಿಸಿರುವ ಇಮೇಲ್ ವಿಳಾಸಕ್ಕೆ ನಾರಾಯಣಾಸ್ತ್ರಂ PDF ರೂಪದಲ್ಲಿ ದೊರೆಯುತ್ತದೆ. ಈ PDFನಲ್ಲಿ ಒಂದು ರಾಮಾಯಣ ಶ್ಲೋಕ
ಒಂದು ಗೀತಾ ಶ್ಲೋಕ ಮತ್ತು ವಿಷ್ಣುನಾಮ ಇರುತ್ತದೆ. ಈ ಮೂರು ಮಿಶ್ರಣವೇ ನಾರಾಯಣ ಅಸ್ತ್ರಂ. ಪ್ರತಿಯೊಬ್ಬರೂ ಈ ಶ್ಲೋಕಗಳ ವಿಭಿನ್ನ ಸಂಯೋಜನೆ ಪಡೆಯುತ್ತಾರೆ. ಯಾವಾಗ ಪ್ರತಿಯೊಬ್ಬರೂ ಪ್ರತಿದಿನವೂ ಅವರ ನಾರಾಯಣ ಅಸ್ತ್ರವನ್ನು 24,000 ಭಕ್ತಾದಿಗಳೊಡನೆ ಓದಿ ಅಥವಾ ಕೇಳಿಸಿಕೊಳ್ಳುತ್ತಾರೋ, ಒಂದು ಸುತ್ತಿನ ಸಂಪೂರ್ಣ ರಾಮಾಯಣ ಪಾರಾಯಣ, 33 ಸುತ್ತು ಶ್ರೀಮದ್ ಭಗವದ್ಗೀತಾ ಪಾರಾಯಣ, 24 ಸುತ್ತು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಾರಾಯಣ ಪ್ರತಿದಿನವೂ ಪೂರ್ತಿಗೊಳ್ಳುತ್ತದೆ. ದಿನ ಪ್ರತಿದಿನವೂ ಈ ರೀತಿ ಮಾಡುವುದರಿಂದ ಗಮನಾರ್ಹ ಮತ್ತು ಅಸಾಧಾರಣ ಫಲಿತಾಂಶ ಹೊರಬರುತ್ತದೆ. ಅದೇ ಕಾರಣಕ್ಕಾಗಿ ನೀವು ಮತ್ತು ನಿಮ್ಮ ಕುಟುಂಬ ಸದಸ್ಯರು ಶೀಘ್ರವೇ ನಿಮ್ಮ ನಾರಾಯಣ ಅಸ್ತ್ರವನ್ನು ಪಡೆಯಿರಿ. ಜೈ ಶ್ರೀಮನ್ನಾರಾಯಣ.